ಎಲ್ರಿಗೂ ನಮಸ್ಕಾರ, ಎ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ದ ಜಿ ಪಿ ಟಿಸ್. ಯಾಕೆ ಅಂತಂದರೆ, ನಿಮಗೆಲ್ಲ ತುಂಬಾ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು. ಏನಪ್ಪ ಅಂತಂದರೆ, ಏನು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಆಗಿತ್ತು, ಸೊ ಅಲ್ಲಿ ಅವರು ಆ ಒಂದು ಸುಪ್ರೀಂ ಕೋರ್ಟನ್ನು ತಡೆಯಾಜ್ಞೆಯನ್ನು ತೆರವುಗೊಳಿಸಿದ್ದಾರೆ. ಅದು ಏನು ಅಂತ ಬಿಟ್ಟು ಇವತ್ತಿನ ವಿಜಯವಾಣಿ ಪೇಪರಲ್ಲಿ ಬಂದಿದೆ. ಹಾಗಾಗಿ ನಿಮ್ಮ ಜೊತೆಗೆ ಈ ಒಂದು ಮ್ಯಾಟರನ್ನು ಏನದು ಶೇರ್ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಕ್ವಿಕ್ಕಾಗಿ ಬಂದಿದ್ದೀನಿ. ಸೊ ಇದು ಬಂದಿರುವಂಥದ್ದು ನಿಮಗೆ ವಿಜಯವಾಣಿ ಪೇಪರಲ್ಲಿ, ನೀವು ನೋಡ್ತಾ ಇರ್ಬೋದು. ಶಿಕ್ಷಕರ ನೇಮಕ ಸುಪ್ರೀಂ ತಡೆ ತೆರವು ಅಂತ ಹೇಳಿದ್ದಾರೆ. ಅಂದರೆ ಅವರು ಏನು ಸುಪ್ರೀಂ ಸ್ಟೇ ಆರ್ಡರ್ ಕೊಟ್ಟಿದ್ದರು, ಅದನ್ನು ಇವರು ತೆರವುಗೊಳಿಸಿದ್ದಾರೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯ ಗೊಂದಲಕ್ಕೆ ತೆರೆ ಬಿದ್ದಿದೆ. 6ರಿಂದ 8ನೇ ತರಗತಿ ನಡೆಸಲಾದ ನೇಮಕಾತಿಯಲ್ಲಿ ಯಥಾಸ್ಥಿತಿ ಕಾಪಾಡುವಂತೆ ನೀಡಲಾಗಿದ್ದ ತಡೆಯಾಜ್ಞೆಯನ್ನು ಸುಪ್ರೀಂ ಕೋರ್ಟ್ ತೆರವುಗೊಳಿಸಿದೆ. ಹೀಗಾಗಿ ವಿವಾಹಿತ ಅಭ್ಯರ್ಥಿಗಳ ವಿಚಾರದಲ್ಲಿ ತಂದೆ ಅಥವಾ ಪತಿಯ ಪೈಕಿ ಯಾರ ಆದಾಯ ಪ್ರಮಾಣ ಪತ್ರ ಪರಿಗಣಿಸಬೇಕೆಂಬ ಗೊಂದಲಕ್ಕೆ ಪ್ರತಿಯಾಗಿ ಹಿಂದಿನ ನಿಯಮಗಳ ಪ್ರಕಾರ ಮುಂದುವರೆಸುವಂತೆ ಸೂಚನೆ ನೀಡಿದೆ. ಪ್ರಸ್ತುತ 15,000 ಶಿಕ್ಷಕರಲ್ಲಿ 13,352 ಮಂದಿ ಆಯ್ಕೆಯಾಗಿದ್ದಾರೆ. ಕೆಲವರಿಗೆ ನೇಮಕಾತಿ ಆದೇಶ ನೀಡಬೇಕಾಗಿದೆ. ಸೊ ಇದೊಂದು ಮಾತ್ರ ತುಂಬಾ ಗುಡ್ ನ್ಯೂಸ್ ನಿಮಗೆಲ್ಲ. ಅದಕ್ಕೆ ನಾನು ತುಂಬಾ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದು. ಯಾರಿಗೆಲ್ಲ ಟೆನ್ಷನ್ ಇತ್ತು, ಅಯ್ಯೋ ನಾನು ಆಲ್ರೆಡಿ ಸೇರಿಬಿಟ್ಟಿದ್ದೀನಿ ಏನು ಮಾಡೋದಪ್ಪ ಅಂತೇಳ್ಬಿಟ್ಟು, ದಯವಿಟ್ಟು ನೀವು ಯಾರು ಟೆನ್ಷನ್ ತೊಗೋಬೇಡ್ರಿ. ಹಾಗಾಗಿ ನಾನು ಇದ್ರ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿ ನಾನು ಹೇಳಿದ್ದೆ, ಊಹಾಪೋಹಗಳಿಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ ಅಂತೇಳ್ಬಿಟ್ಟು. ಆಲ್ರೆಡಿ ನೀವೆಲ್ಲ ಬಂದುಬಿಟ್ಟು ಜಾಬಿಗೆ ಸೇರಿದ್ದೀರಾ, ಬಟ್ ಕೆಲವರು ತುಂಬಾ ವಿಚಿತ್ರವಾಗಿ ಕಮೆಂಟ್ ಮಾಡಿದ್ರಿ. ಹಾಗಾಗಿ ನಾನು ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟೆ. ನಾಲೆಡ್ಜ್ ಇಂದಂಗೆ ಯಾರೂ ಕೂಡ ಇಲ್ಲಿ ವಿಡಿಯೋಸ್ ಮಾಡೋದಕ್ಕೆ ಬರೋದಿಲ್ಲ. ಕಂಪ್ಲೀಟಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡೇ ಬರ್ತಾರೆ, ಬಟ್ ಕೆಲವರು ಮಾತ್ರ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಅಂಥವರಿಗೆ ಧನ್ಯವಾದಗಳು. ಸೊ ಇನ್ನೊಂದು ಆರ್ಟಿಕಲ್ ಕೂಡ ಬಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಶಿಕ್ಷಕರ ನೇಮಕಾತಿ ತಡೆಯಾಜ್ಞೆಗೆ ತೆರವುಗೊಳಿಸಿದ್ದಾರೆ, ಅಂದರೆ ಅದನ್ನು ವಿತ್ಡ್ರಾ ಮಾಡಿದ್ದಾರೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ 6ರಿಂದ 8ನೇ ತರಗತಿಯ ನೇಮಕಾತಿಗೆ ಸಂಬಂಧಿಸಿದಂತೆ ಇದ್ದ ತಡೆಯಾಜ್ಞೆಯನ್ನು ಸುಪ್ರೀಂ ಕೋರ್ಟ್ ತೆರವುಗೊಳಿಸಿದ್ದು, ಹಿಂದಿನ ನಿಯಮಗಳ ಪ್ರಕಾರ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸುವಂತೆ ಸೂಚನೆ ನೀಡಿದೆ. ಶಿಕ್ಷಕರ ನೇಮಕಾತಿಯಲ್ಲಿ ಆದಾಯ ಪ್ರಮಾಣ ಪತ್ರದ ವಿಚಾರವಾಗಿ ಮದುವೆಯಾಗಿರುವ ಹುದ್ದೆ ಆಕಾಂಕ್ಷಿಗಳು ತಂದೆ ಅಥವಾ ಪತಿ ಇಬ್ಬರಲ್ಲಿ ಯಾರ ಆದಾಯದ ಪ್ರಮಾಣ ಪತ್ರ ನೀಡಬೇಕೆಂಬ ಗೊಂದಲದ ವಿಚಾರವಾಗಿ ಪ್ರಕರಣವು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಸೋಮವಾರ ಪ್ರಕರಣದ ವಿಚಾರಣೆ ನಡೆಸಿರುವ ಸುಪ್ರೀಂ ಕೋರ್ಟ್ ಹಿಂದಿನ ನಿಯಮಗಳಂತೆ ಪ್ರಕ್ರಿಯೆ ಮುಂದುವರಿಸುವಂತೆ ತಿಳಿಸಿ ವಿಚಾರಣೆಯನ್ನು ಮುಂದೂಡಿದೆ. ಸೊ ಸುಪ್ರೀಂ ತೀರ್ಪಿನಿಂದಾಗಿ ಸಿಂಧುತ್ವ ಪ್ರಮಾಣ ಪತ್ರ ಸಲ್ಲಿಸಿದ ಕಾರಣ ಇಲ್ಲಿಯವರೆಗೂ ಕರ್ತವ್ಯಕ್ಕೆ ಹಾಜರಾಗದ ಶಿಕ್ಷಕರು ಆದೇಶ ಪ್ರತಿ ಪಡೆದು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಲು ಅನುಕೂಲವಾಗಿದೆ. ಸೊ ಈ ಪಾಯಿಂಟೆಲ್ಲ ನೀವು ನೋಡಿದಾಗ ನಿಮಗೆ ಅಲ್ಲಿ ಗೊತ್ತಾಗುತ್ತೆ, ಅಂದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಈಗ ಯಾರಿಗೆಲ್ಲ ಇನ್ನೂ ಆರ್ಡರ್ ಸಿಕ್ಕಿಲ್ಲ ಅವ್ರಿಗೂ ಕೂಡ ಇದು ಪ್ರಾಬ್ಲಮ್ ಅಲ್ಲ. ಯಾಕೆ ಅಂತಂದರೆ ಸಿಂಧುತ್ವ ಮಾಡಿಸಿಲ್ಲ ಕೆಲವರು, ಹಾಗಾಗಿ ಅಂಥವರಿಗಂತೂ ಇದು ಪ್ರಾಬ್ಲಮ್ ಆಗಲ್ಲ. ನೀವಿನ್ನೂ ಕೂಡ ಸ್ಕೂಲಿಗೆ ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು. ಸೊ ದಟ್ಸ್ ಅ ವೆರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇದರ ಪ್ರಕರಣದ ಹಿನ್ನೆಲೆಯಾಗಿ ಹೋಗೋದಾದರೆ, ಶಾಲಾ ಶಿಕ್ಷಣ ಇಲಾಖೆಯು 2023ರ ನವೆಂಬರ್ನಿಂದಲೇ ನೇಮಕಾತಿಯ ಆದೇಶ ಪ್ರತಿಯನ್ನು ಅರ್ಹರಿಗೆ ವಿತರಣೆ ಮಾಡುತ್ತಿದೆ. 15,000 ಶಿಕ್ಷಕರಲ್ಲಿ 13,352 ಮಂದಿ ಆಯ್ಕೆಯಾಗಿತ್ತು. ವಿವಾಹಿತ ಮಹಿಳೆಯರು ತಂದೆಯ ಆದಾಯ ಪ್ರಮಾಣ ಪತ್ರ ನೀಡಿ ನೇಮಕವಾಗಿರುವುದನ್ನು ಕರ್ನಾಟಕ ಹೈಕೋರ್ಟ್ ಸಮ್ಮತಿಸಿದೆ. ಇದನ್ನು ಪ್ರಶ್ನಿಸಿ ಕೆಲವು ಅಭ್ಯರ್ಥಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. ಬಗೆಹರಿಯದ ಗೊಂದಲ ಇದಾಗಿದೆ. ಸರ್ಕಾರಿ ಹುದ್ದೆ ನೇಮಕಾತಿಯಲ್ಲಿ ಆಯ್ಕೆಯಾದ ಮಹಿಳಾ ಅಭ್ಯರ್ಥಿಗಳಿಗೆ ತಂದೆ ಅಥವಾ ಪತಿಯಲ್ಲಿ ಯಾರ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು ಎಂಬ ಗೊಂದಲ ಇನ್ನೂ ಮುಗಿದಿಲ್ಲ. ಇದು ಕೇವಲ ಈ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಮುಂದಿನ ದಿನಗಳಲ್ಲಿ ಹುದ್ದೆ ಭರ್ತಿಗಳಿಗೂ ಅನ್ವಯಿಸಲಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡುವ ತೀರ್ಪು ಅಂತಿಮವಾಗಲಿದೆ. ಸೊ ಅದಿನ್ನೂ ಕೂಡ ಡೈಲೆಮಾನಲ್ಲಿ ಇದೆ ಅಂತಂದರೆ, ಯಾರ ಒಂದು ಆದಾಯವನ್ನು ಕನ್ಸಿಡರ್ ಮಾಡಬೇಕು ಅಂತೇಳ್ಬಿಟ್ಟು. ಯಾಕೆ ಅಂತಂದರೆ ಇದಿಷ್ಟು ಡಿಲೇ ಆಗಿದ್ದಕ್ಕೇ ಈ ಒಂದು ಪ್ರಾಬ್ಲಮ್ ಆಗಿದ್ದು. ಆ್ಯಕ್ಚುಯಲಾಗಿ ನೋಟಿಫಿಕೇಷನ್ ಕೊಟ್ಟು 1 ಇಯರ್ ಒಳಗೆ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಡಿಲೇ ಆಗ್ತಾ ಇರಲಿಲ್ಲ. ಹಾಗೆಯೇ ನೋಟಿಫಿಕೇಷನ್ಸಲ್ಲೂ ಕೂಡ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಬೇಕಿತ್ತು. ಹಾಗಾಗಿ ಕೆಲವು ಅಭ್ಯರ್ಥಿಗಳಲ್ಲಿ ಗೊಂದಲ ಇದೆ. ಬಟ್ ನಾನೊಂದು ಶ್ಯೂರ್ ಆಗಿ ಹೇಳ್ತೀನಿ ಏನು ಅಂತಂದರೆ, ಈಗ ಆಲ್ರೆಡಿ ಯಾರೆಲ್ಲ ವರ್ಕಿಂಗ್ ಇದ್ದೀರಾ, ಹಾಗೆಯೇ ಕೆಲವರು ಯಾರೆಲ್ಲ ಸಿಂಧುತ್ವ ಪ್ರಕರಣದಲ್ಲಿ ಸಿಂಧುತ್ವ ಮಾಡಿಸಿಲ್ಲ ಅಂಥವ್ರಿಗೆ ಮಾತ್ರ ಇದು ಯಾವುದೇ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ. ರಾಜ್ಯ ಸರ್ಕಾರದ ನಿಲುವನ್ನು ಇದು ಹೊಂದಿದೆ, ಅಂದರೆ ರಾಜ್ಯ ಸರ್ಕಾರದ ನಿಲುವನ್ನ ಮೇಲೆ ಡಿಪೆಂಡ್ ಆಗಿದೆ. ಮೀನ್ಸ್ ವಿವಾಹಿತ ಅಭ್ಯರ್ಥಿಗಳು, ವಿವಾಹಿತ ಅಂದರೆ ಎಲ್ಲರೂ ವಿವಾಹಿತ ಅಲ್ಲ, ಎಕ್ಸಾಮ್ ಬರಿಬೇಕಾದ್ರೆ ಅವಿವಾಹಿತ, ಆಮೇಲೆ ಜಾಬಿಗೆ ಮೊನ್ನೆ ರಿಸಲ್ಟ್ ಬಂದ ಮೇಲೆ ವಿವಾಹಿತ ಆಗಿರುವಂತಹ ಮಹಿಳೆಯರಿಗೆ ಏನು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರದ ತೀರ್ಪೇ ಫೈನಲ್ ಆಗಿರುತ್ತೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಬಟ್ ಇವತ್ತಿನ ಮಟ್ಟಿಗೆ ನಿಮಗೆ ಈ ಒಂದು ಯಾವುದೇ ರೀತಿಯ ವಿಚಾರದ ಗೊಂದಲ ಬೇಡ ಅಂತ ಹೇಳ್ತೀನಿ. ಹಾಗೆಯೇ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ, ಮಾರ್ಚಲ್ಲಿ ಸ್ಯಾಲ್ರಿ ಆಗುತ್ತೆ ಅಂತೇಳ್ಬಿಟ್ಟು. ಸೊ ಮಾರ್ಚ್ಗಿಂತ ಮುಂಚೆ
ಮುಂಚೆನೇ ಕೂಡ ನಿಮ್ಮ ಸ್ಯಾಲ್ರಿ ಆಗಿಬಿಡುತ್ತೆ. ಬಟ್ ಏನು ಅಂತಂದರೆ ಎಲ್ರದ್ದೂ ಅಪ್ ಟು ಡೇಟ್ KGID ಆಗಿರಬೇಕು, ಆ್ಯಂಡ್ ನಿಮಗೆ ಪ್ರ್ಯಾನ್ ನಂಬರ್ ಬಂದಿರಬೇಕು ಮುಂಬೈಯಿಂದ. ಅದು ಬಂತು ಅಂದರೆ ನಿಮಗೆ ಮಾರ್ಚ್ ಒಳಗೇ ಈ ಒಂದು ಸ್ಯಾಲ್ರಿ ಪ್ರಕ್ರಿಯೆ ಮಾಡೇ ಮಾಡ್ತಾರೆ. ಯಾಕೆಂದರೆ ಆಮೇಲೆಲ್ಲ ಎಲೆಕ್ಷನ್ಸು, ನೀತಿ ಸಂಹಿತೆ ಎಲ್ಲ ಜಾರಿ ಆಗಿಬಿಡುತ್ತೆ, ಹಾಗಾಗಿ ಲೇಟ್ ಮಾಡಲ್ಲ. ಇಲ್ಲಾಂತಂದರೆ ಮತ್ತೆ ನಿಮಗೆ ಜೂನ್ ಜುಲೈಗೆ ಅದು ಪೋಸ್ಟ್ಪೋನ್ ಆಗಿಬಿಡುತ್ತೆ. ಹಾಗಾಗಿ ಕಂಪ್ಲೀಟು 95% ಚಾನ್ಸಸ್ ಇದೆ ನಿಮಗೆ ವಿತಿನ್ ಮಾರ್ಚ್ ಒಳಗೆ ಸ್ಯಾಲ್ರಿ ಆಗುತ್ತೆ. ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.